ಸಿಎಂ ಪುತ್ರ ಬಿವೈ ವಿಜಯೇಂದ್ರ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ಏನು ವರದಿಯನ್ನು ಪ್ರಸಾರ ಮಾಡಿತ್ತು ಅದಕ್ಕೆ ಎಲ್ಲೆಡೆಯಿಂದ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಸಿಎಂ ಪುತ್ರ ಬಿವೈ ವಿಜಯೇಂದ್ರ ಭ್ರಷ್ಟಾಚಾರ ನಡೆಸಿದ್ದಾರೆ ಅನ್ನುವಂಥ ಒಂದು ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿಯ ತನಿಖಾ ವರದಿಗೆ ಈಗ ನಿವೃತ್ತ ಡಿಜಿಪಿ ಶಂಕರ್ ಬಿದರಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಬಿಎಸ್ವೈ ಕುಟುಂಬದ ಭ್ರಷ್ಟಾಚಾರದ ಬಗ್ಗೆ ಪವರ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಪವರ್ ಟಿವಿ ವರದಿಯನ್ನು ಮೋದಿ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಈಗ ಟ್ಯಾಗ್ ಮಾಡಿ ಟ್ವೀಟ್ ಕೂಡ ಮಾಡಿದ್ದಾರೆ ಶಂಕರ್ ಬಿದರಿ. ನಿಮ್ಮ ಮುಖ್ಯಮಂತ್ರಿ ಹಾಗೂ ಅವರ ಕುಟುಂಬಸ್ಥರ ಅಕ್ರಮಗಳನ್ನು ಯಾಕೆ ನೀವು ಸಹಿಸಿಕೊಳ್ತಿದ್ದೀರಿ? ಭ್ರಷ್ಟಾಚಾರದ ಬಗ್ಗೆ ಪವರ್ ಟಿವಿ ವರದಿಯನ್ನು ಮಾಡಿದೆ, ಅದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಟ್ವಿಟರ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರಿಗೇನೆ ಟ್ಯಾಗ್ ಮಾಡಿ ನಿವೃತ್ತ ಡಿಜಿಪಿ ಶಂಕರ್ ಬಿದರಿ ಅವರು ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಡಿ ಹಾಗೂ ಐಟಿ ಗಮನಕ್ಕೂ ಕೂಡ ಬಂದಿಲ್ವಾ ಈ ವಿಚಾರ ಅನ್ನುವಂಥದ್ರ ಬಗ್ಗೆಯೂ ಕೂಡ ಟ್ವೀಟ್ನಲ್ಲಿ ಗಮನ ಸೆಳೆದಿದ್ದಾರೆ. ಈ ಪ್ರಕರಣದಿಂದ ನಿಮ್ಮ ಪಕ್ಷದ ಆದರ್ಶ, ಸಿದ್ಧಾಂತ ಮತ್ತು ಭವಿಷ್ಯ, ಕರ್ನಾಟಕದ ಕನಸು ಇದೆಲ್ಲವೂ ಕೂಡ ಹಾಳಾಗುತ್ತವೆ. ಕ್ರಮ ಕೈಗೊಳ್ಳದ ನಿಮ್ಮ ಈ ಅಸಹಾಯಕತೆ ದೇಶಕ್ಕೆ ಯಾವ ಸಂದೇಶ ನೀಡುತ್ತೆ ಅನ್ನೋಂಥ ಒಂದು ಮಾತುಗಳನ್ನು ಮೋದಿಗೆ ಟ್ವಿಟರ್ನಲ್ಲಿ ಶಂಕರ್ ಬಿದರಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ಸಿಎಂ ಪುತ್ರ ಬಿವೈ ವಿಜಯೇಂದ್ರ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ಏನು ವರದಿಯನ್ನು ಪ್ರಸಾರ ಮಾಡಿತ್ತು ಅದನ್ನು ನೋಡಿರುವಂತಹ ಶಂಕರ್ ಬಿದರಿ ಅವರು ಈಗ ಟ್ವೀಟ್ ಮೂಲಕ ಗಮನ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಒಂದು ಪ್ರಶಂಸೆ ಕೂಡ ವ್ಯಕ್ತವಾಯಿತು. ಹಾಗೆ ಪವರ್ ಟಿವಿಯ ವರದಿ ದೆಹಲಿಯಲ್ಲೂ ಕೂಡ ಸಂಚಲನವನ್ನು ಸೃಷ್ಟಿಸಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸಲಹಾ ಸಂಪಾದಕರಾಗಿರುವಂತಹ ರವೀಂದ್ರ ರೇಷ್ಮೆ ಅವರಿದ್ದಾರೆ. ರೇಷ್ಮೆ ಸರ್, ಈಗ ಶಂಕರ್ ಬಿದರಿ ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು, ನೇರ ಮೋದಿ ಅವರಿಗೇನೆ ಟ್ವೀಟ್ ಮಾಡಿದ್ದಾರೆ. ರೇಷ್ಮೆ ಸರ್, ಖಂಡಿತವಾಗಿಯೂ ರಹಮಾನ್, ನನಗೆ ಶಂಕರ್ ಬಿದರಿ ಅವರ ಈ ನೈತಿಕ ಆಕ್ರೋಶ ಏನಿದೆ ಅದು ಈ ರೀತಿ ಸ್ಫೋಟಗೊಂಡಿರೋ ಬಗ್ಗೆ ನನ್ಗೇನು ಆಶ್ಚರ್ಯ ಅನಿಸ್ತಾ ಇಲ್ಲ. ಅವರ ಸೇವಾವಧಿಯುದ್ದಕ್ಕೂ ಶಂಕರ್ ಬಿದರಿ ಒಬ್ಬ ಅತ್ಯುತ್ತಮ ಧೀರೋದಾತ್ತ ಮತ್ತು ವೃತ್ತಿವಂತಿಕೆಯ ಅಧಿಕಾರಿ ಅಂತ ಹೆಸರು ಪಡೆದಿದ್ರು. ನಮ್ಗೆಲ್ಲ ನೆನಪಿರ್ಬೋದು, ವೀರಪ್ಪನ್ ಹಾವಳಿಯನ್ನ ತಪ್ಪಿಸೋದ್ರಲ್ಲಿ ಶಂಕರ್ ಬಿದರಿ ಅವರ ಪಾತ್ರ ಎಷ್ಟು ಮಹತ್ವದ್ದಾಗಿತ್ತು ಅಂತ. ಸುಮಾರು 3.25 ವರ್ಷದಲ್ಲಿ 167 ಜನರಿದ್ದ ವೀರಪ್ಪನ್ ಸೇನೆಯನ್ನ ಕೇವಲ 6ಕ್ಕೆ ತಂದಿರಿಸಿದ್ದು ಶಂಕರ್ ಬಿದರಿ ಅವರೇ. ಶಂಕರ್ ಬಿದರಿ ಅವರು ನಿವೃತ್ತಿಯ ನಂತರ ರಾಜಕಾರಣ ಪ್ರವೇಶ ಮಾಡೋ ಪ್ರಯತ್ನ ಮಾಡಿದ್ರು. ಮೊದಲು ಕಾಂಗ್ರೆಸ್ ಇದ್ರು, ಆಮೇಲೆ ಬಿಜೆಪಿ ಕೂಡ ಸೇರ್ಪಡೆಯಾಗಿದ್ರು. ನನಗೆ ಖಂಡಿತವಾಗಿ ಗೊತ್ತಿತ್ತು ಶಂಕರ್ ಬಿದರಿ ಅವರ ಮನೋಧರ್ಮಕ್ಕೆ ಈ ರಾಜಕೀಯ ಪಕ್ಷಗಳ ಸಂಸ್ಕೃತಿ ಹೊಂದೋದಿಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿನೇ ಅವರು ದೂರ ನಿಂತ್ಕೊಂಡೆ ಬಿಜೆಪಿ ಪಕ್ಷದಲ್ಲಿ ಇದ್ದು ದೂರವಿದ್ದಾರೆ. ದೂರವಿದ್ಕೊಂಡೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೆಗೂ ಮತ್ತು ಹುಬ್ಬಳ್ಳಿಯನ್ನು ಪ್ರತಿನಿಧಿಸುವ ಕಾನೂನು ಮಂತ್ರಿ ಪ್ರಹ್ಲಾದ್ ಜೋಶಿ ಅವರನ್ನು ಉದ್ದೇಶಿಸಿಬಿಟ್ಟು ಟ್ವಿಟರ್ ಸಂದೇಶವನ್ನು ಏನು ಬಹಿರಂಗಗೊಳಿಸಿದ್ದಾರೆ, ಇದನ್ನ ನೋಡ್ಬಿಟ್ಟು ಕನಿಷ್ಠ ಪಕ್ಷ, ವಿರೋಧ ಪಕ್ಷದ ರಾಜಕಾರಣಿಗಳಾದ್ರೂ ಪಾಠ ಕಲಿಬೇಕು. ಎಲ್ಲರೂ ಮೌನವಾಗಿದ್ದಾರೆ. ಬಹುಶಃ ಶಂಕರ್ ಬಿದರಿ ಅವರಿಗೆ ಅವರ ಸಹನೆ ಕಳ್ಕೊಂಡಿದ್ದಾರೆ. ತುಂಬಾ ಅಪಾರವಾದ ನೈತಿಕ ತೊಳ್ಳಾಟವನ್ನು ಅನುಭವಿಸಿದ್ದಾರೆ. ಕನಿಷ್ಠ ಪಕ್ಷ ಒಬ್ಬ ಹಿರಿಯ ಗೌರವಾನ್ವಿತ ನಿವೃತ್ತ IPS ಅಧಿಕಾರಿ ಆದ್ರೂ ಈ ಕರ್ನಾಟಕದ ಜನತೆಯ ಆಕ್ರೋಶಕ್ಕೆ ಧ್ವನಿ ಕೊಟ್ಟಿದಾರಲ್ಲ, ಅದು ತುಂಬಾ ಮೆಚ್ಚಬೇಕು ಅಂತ ಕಾಣುತ್ತೆ ರಹಮಾನ್. ಓಕೆ, ಥ್ಯಾಂಕ್ ಯು ಸರ್. ಒಟ್ಟಿನಲ್ಲಿ ಇವತ್ತು ಶಂಕರ್ ಬಿದರಿ ಟ್ವೀಟ್ ಮಾಡಿ ಗಮನ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ರಾಜ್ಯಾದ್ಯಂತನೂ ಕೂಡ ಜನ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇರುವಂಥ ವಿಷಯ ಅಂತ ಹೇಳಿದ್ರೆ, ಈಗ ವಿರೋಧ ಪಕ್ಷದವರು ಯಾಕೆ ಈ ವಿಷಯವನ್ನು ಹೆಚ್ಚಾಗಿ ಪ್ರಸ್ತಾಪವನ್ನು ಮಾಡ್ತಾರೆ? ಬರೀ ಅಲ್ಲಲ್ಲಿ ಒಬ್ಬೊಬ್ಬರು ಹೌದು ತುಂಬ ಚೆನ್ನಾಗಿ ಪ್ರಸಾರವಾಗಿದೆ ಸುದ್ದಿ ಅನ್ನುವಂಥದ್ರ ಬಗ್ಗೆ ಹೇಳ್ತಾರೆ ಹೊರತು, ಇದನ್ನು ಇಟ್ಕೊಂಡು ಯಾಕೆ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯೋದಾಗಲಿ ಅಥವಾ ಅವ್ರನ್ನ ಪ್ರಶ್ನೆ ಮಾಡುವಂಥ ಒಂದು ಕೆಲಸಗಳನ್ನು ಯಾಕೆ ಮಾಡ್ತಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಮಾತಾಡಬೇಕಾಗಿರುವಂಥ ವಿಷಯ. ಅಟ್ಲೀಸ್ಟ್ ಈಗ ಶಂಕರ್ ಬಿದರಿ ಅವರು ಮಾಜಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿದ್ದಾರೆ, ನಿವೃತ್ತ DGP ಅವರವರು. ಸೊ ಶಂಕರ್ ಬಿದರಿ ಅವರು ಈ ರೀತಿ ಟ್ವೀಟ್ ಮಾಡೋ ಮೂಲಕ ಯಾಕೆ ನೀವು ಕ್ರಮಗಳನ್ನು ಕೈಗೊಳ್ಳಬಾರ್ದು ಅಂತ ಹೇಳಿ ನೇರ ಈಗ ಪ್ರಧಾನಿ ಮೋದಿ ಅವರಿಗೇನೆ ಪ್ರಶ್ನೆ ಮಾಡಿದ್ದಾರೆ.